So today we'll start with the fifth question. So what they're given in the fifth question? You see, look at here. In the question itself, they're given that given D is equal to 5, S9 is equal to 75. It means difference is equal to 5, S9, sum of nine terms is equal to 75. How to solve this one? Now look at it, Sn on kottidare. So we will use the Sn formula directly. Sn is equal to n by 2, 2a plus n minus 1 into d. Clear ಆಯ್ತು ಎಸ್ಎನ್ ಫಾರ್ಮುಲಾ ಡೈರೆಕ್ಟ್ ಯೂಸ್ ಮಾಡೋಣ ಏನಕ್ಕೆ ಅಂದ್ರೆ ಇಲ್ಲಿ ಏನ್ ಯೂಸ್ ಮಾಡೋದು ಯಾವುದೇ ಟರ್ಮ್ಸ್ ಇಲ್ಲ ಮಿನಿಮಮ್ ನಮಗೆ ಟೂ ಟು ತ್ರೀ ಟರ್ಮ್ಸ್ ಗೊತ್ತಿರಬೇಕು ಏನ್ ಯೂಸ್ ಮಾಡಬೇಕು ಅಂತಂದ್ರೆ ಸೊ ಗೊತ್ತಿಲ್ಲ ನಮ್ಗೆ ಅದನ್ನ ಯೂಸ್ ಮಾಡ್ತಾ ಇಲ್ಲ ಸೊ ನಾವ್ ಇಲ್ಲಿ ಏನ್ ಮಾಡ್ತಿದೀವಿ ಎಸ್ಎನ್ ಏನ್ ಕೊಟ್ಟಿದ್ದಾರೆ 9 ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ವಾಟ್ 9 ಎಸ್ಎನ್ ಅಲ್ವಾ ಎನ್ ಜಾಗದಲ್ಲಿ ಏನಿದೆ 9 ಇದೆ ಸೊ ಎನ್ ಇಸ್ ಈಕ್ವಲ್ ಟು 9 ಎಸ್ 9 ಇಸ್ ಈಕ್ವಲ್ ಟು 9 ಬೈ 2 ಇಂಟು 2a ಅಂದ್ರೆ ಎಷ್ಟು ಎ ವ್ಯಾಲ್ಯೂ ಗೊತ್ತಿಲ್ಲ ಪ್ಲಸ್ 9 ಮೈನಸ್ 1 ಇಂಟು ಡಿಫ್ರೆನ್ಸ್ ವೈ ಸೊ ಇದೇನಾಗುತ್ತೆ ಎಸ್ 9 ಇಸ್ ಈಕ್ವಲ್ ಟು 9 ಬೈ 2 ಇಂಟು 2a ಪ್ಲಸ್ 85 40 ಸೊ ಇಲ್ಲಿ ಎರಡರಲ್ಲೂ 2 ಕಾಮನ್ ತೆಗೆದ್ರೆ ಏನಾಗುತ್ತೆ ಎಸ್ 9 ಇಸ್ ಈಕ್ವಲ್ ಟು 9 ಬೈ 2 ಇಂಟು 2 ಇಲ್ಲಿ ಕಾಮನ್ ತೆಗೆದು ಬರೀ ಎ ಬರೆದಿದ್ದೀನಿ ಪ್ಲಸ್ 40 ಇಲ್ಲಿ 2 ಕಾಮನ್ ತೆಗೆದ್ರೆ 2 ಹೌ ಮಚ್ 40 220 40 ಸೊ ರೈಟ್ ಇಟ್ 20 ಹಿಯರ್ ಸೊ ಇಲ್ಲಿ ನೋಡಿ ಇದು ಇದು ಮಲ್ಟಿಪ್ಲಿಕೇಶನ್ ಸೈನ್ ಅಲ್ಲಿ ಇರೋದ್ರಿಂದ ಇದೆರಡು ಕ್ಯಾನ್ಸಲ್ ಆಗುತ್ತೆ ಉಳ್ಕೊಂಡಿದ್ದೇನು 9 ಮಾತ್ರ ಎಸ್ 9 ಇಸ್ ಈಕ್ವಲ್ ಟು ಎಸ್ 9 ಇಸ್ ಈಕ್ವಲ್ ಟು ಆನ್ಸರ್ 9a ಪ್ಲಸ್ 180 20 ಇಂಟು 9 ಇಸ್ ಹೌ ಮಚ್ 9 2 18 10 ಇಸ್ ದೇರ್ ಸೊ ಇಟ್ ವಿಲ್ ಬಿಕಮ್ 180 ದೇರ್ ಫೋರ್ ಎಸ್ 9 ಇಸ್ ಈಕ್ವಲ್ ಟು 9a ಪ್ಲಸ್ 180 ಇದಿಷ್ಟು ಏನಂತ ಬರೀತೀರಾ ಈಕ್ವೇಶನ್ 1 ಅಂತ ಬರ್ಕೋತೀರಾ ಸೊ ಇಲ್ಲಿ ನೆಕ್ಸ್ಟ್ ಥಿಂಗ್ ಇಲ್ಲಿ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮಾಡಬಹುದು ಏನಿದು ಎಸ್ 9 ಅಂದ್ರೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 75 ಈ ಎಸ್ 9 ಜಾಗಕ್ಕೆ ಏನಾಗ್ಬೋದು ನಾವು ಅಂದ್ರೆ 75 ಇಸ್ ಈಕ್ವಲ್ ಟು 9a ಪ್ಲಸ್ 180 ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ ಇವಾಗ ಏನಾಗುತ್ತೆ 180 ಈ ಕಡೆ ಕಳಿಸಿದ್ರೆ ಮೈನಸ್ 180 ಪ್ಲಸ್ 75 ಇಸ್ ಈಕ್ವಲ್ ಟು 9a ಈ 180 ಇಲ್ಲಿ 75 ಕಳೆದ್ರೆ ಎಷ್ಟು 105 ಇಸ್ ಈಕ್ವಲ್ ಟು 9a ಇಲ್ಲಿ ಬಿಗ್ಗರ್ ನಂಬರ್ ಸೈನ್ ಏನಿದೆ ಮೈನಸ್ ಇದೆ ಮೈನಸ್ ಹಾಗೆ ಇರುತ್ತೆ 105 ಡಿವೈಡೆಡ್ ಬೈ 9 ಈಕ್ವಲ್ ಟು ಎ 9 ಒನ್ಸ್ ನೈನ್ ಒನ್ಸ್ ಅಂಡ್ ಹೌ ಮಚ್ ಸಾರಿ 9 ಅಲ್ಲಿ ಹೋಗಲ್ಲ 3 3 ಸಾ 9 3 3 ಸಾ 9 1 3 5 ಸಾ 15 ಇಟ್ ವಿಲ್ ಬಿಕಮ್ ಮೈನಸ್ 15 ಬೈ 3 ಇಸ್ ಆನ್ಸರ್ ಹಿಯರ್ ಮೈನಸ್ 15 ಬೈ 3 ಈಕ್ವಲ್ ಟು ಎ ಸೊ ಎ ವ್ಯಾಲ್ಯೂ ಏನಾಯ್ತು ಮೈನಸ್ 15 ಬೈ 3 ಅಂದ್ರೆ ಫಸ್ಟ್ ಟರ್ಮ್ ಏನು ಮೈನಸ್ 15 ಬೈ 3 ನಾವ್ ವಾಟ್ ವಿ ಹ್ಯಾವ್ ಟು ಡೂ ನಾವ್ ವಿ ಹ್ಯಾವ್ ಟು ಫೈಂಡ್ ಔಟ್ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಎ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ ಎ ವ್ಯಾಲ್ಯೂ ಎಷ್ಟು ಬಂದಿದೆ ಮೈನಸ್ 15 ಬೈ 3 ಬಂದಿದೆ ನಾವ್ ಎ 9 ವಿ ಹ್ಯಾವ್ ಟು ಫೈಂಡ್ ಔಟ್ ಓಕೆ ಎ 9 ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಹೇಗ್ ಮಾಡ್ತೀರಾ ಇವಾಗ ನಾವು ಲುಕ್ ಅಟ್ ಯು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ದ ಫಾರ್ಮುಲಾ ಸೊ ಎ 9 ನ ಫೈಂಡ್ ಔಟ್ ಮಾಡ್ಬೇಕು ಎ ವ್ಯಾಲ್ಯೂ ಎಷ್ಟು ಬಂದಿದ್ದು ಮೈನಸ್ 35 ಬೈ 3 ಪ್ಲಸ್ ಎನ್ ಎಷ್ಟು 9 ಮೈನಸ್ 1 ಇಂಟು ಡಿಫ್ರೆನ್ಸ್ ಎಷ್ಟು ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಸೊ ಈಸಿಯಾಗಿ ಬರುತ್ತೆ ಎ 9 ಇಸ್ ಈಕ್ವಲ್ ಟು ಮೈನಸ್ 35 ಬೈ 3 ಪ್ಲಸ್ 9 ಮೈನಸ್ 1 ಅಂದ್ರೆ 8 8 5 40 40 ಆಗುತ್ತೆ ಇದನ್ನ ಏನ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ಎಲ್ಸಿಎಂ ತಗೋಬೇಕು ಎಲ್ಸಿಎಂ ತಗೋಬೇಕು ಅಂತಂದ್ರೆ ಎ 9 ಇಸ್ ಈಕ್ವಲ್ ಟು ಮೈನಸ್ 35 ಬೈ 3 ಪ್ಲಸ್ 40 ಡಿವೈಡೆಡ್ ಬೈ 1 ಅಂತ ಇದೆ ಇಲ್ಲಿ 3 ಇದೆ ಇಲ್ಲಿ 1 ಇದೆ ಸೊ 3 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ 3 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ 1 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅದೇನಾಗುತ್ತೆ ಮೈನಸ್ 35 ಇಂಟು 1 ಹೋಲ್ ಡಿವೈಡೆಡ್ ಬೈ ಮಧ್ಯದಲ್ಲಿ ಸೈನ್ ಪ್ಲಸ್ ಇದೆ ಪ್ಲಸ್ ಹಾಗೆ ಬರ್ತೀವಿ 40 ಇಂಟು 3 ಡಿವೈಡೆಡ್ ಬೈ 3 1 3 ಸೊ ಇದೇನಾಗುತ್ತೆ ಮೈನಸ್ 35 ಪ್ಲಸ್ 4 3 12 120 ಡಿವೈಡೆಡ್ ಬೈ 3 120 ಇಲ್ಲಿ 35 ಕಳೆದ್ರೆ ಎಷ್ಟಾಗುತ್ತೆ ಇಟ್ ವಿಲ್ ಬಿಕಮ್ 85 ಡಿವೈಡೆಡ್ ಬೈ 3 ಸೊ 85 ಡಿವೈಡೆಡ್ ಬೈ 3 ಇಫ್ ಇಟ್ ಇಸ್ ಪಾಸಿಬಲ್ ಯು ಕ್ಯಾನ್ ಡಿವೈಡ್ ದಿಸ್ ಒನ್ ಆರ್ ಅದರ್ವೈಸ್ ರೈಟ್ ಇಟ್ ಆಸ್ ಇಟ್ ಇಸ್ ಒಂದ್ಸರಿ ಚೆಕ್ ಮಾಡಿ 3 1 3 2 6 25 ಬರುತ್ತೆ 25 3 ಇಂದ ಡಿವೈಡ್ ಆಗಲ್ಲ ದೇರ್ ಫೋರ್ ರೈಟ್ ಇಟ್ ಆಸ್ ಇಟ್ ಇಸ್ ಓಕೆ ವಾಟ್ ಇಸ್ ಆನ್ಸರ್ ಎ 9 ಇಸ್ ಈಕ್ವಲ್ ಟು ವಾಟ್ ಎ 9 ಇಸ್ ಈಕ್ವಲ್ ಟು 85 ಡಿವೈಡ್ ಬೈ 3 ಇಸ್ ದ ಆನ್ಸರ್ ಕ್ಲಿಯರ್ ಆ ಮಕ್ಕಳ ಇದು ಗೊತ್ತಾಯ್ತಲ್ವಾ ಇದು ಇಫ್ ಪಾಸಿಬಲ್ ಡಿವೈಡ್ ಮಾಡಿ ಇಲ್ಲಾಂದ್ರೆ ಬೇಡ ಅದೇನಕ್ಕೆ ಅಂತಂದ್ರೆ ಎ ಇರೋದು ಮೈನಸ್ 35 ಬೈ 3 ನೇ ಬಂದ್ಮೇಲೆ ಇದು ಕೂಡ ಏನ್ ಬರುತ್ತೆ